ನಮಸ್ಕಾರ ನೀವು ನೋಡ್ತಿದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ನಾನು ಪ್ರಮೋದ್ ಬೋಪಣ್ಣ ಬನ್ನಿ ಇವತ್ತಿನ ಟಾಪ್ ನ್ಯೂಸ್ ಏನಿದೆ ಅನ್ನೋದನ್ನ ಬರೋಣ ಪ್ರಧಾನಿ ನರೇಂದ್ರ ಮೋದಿ ರವರು ಏಪ್ರಿಲ್ ಒಂದರಂದು ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ತೆರಡರ ಭಾಗವಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ಇದೀಗ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಪರೀಕ್ಷಾ ಪೇ ಚರ್ಚಾ ಐದನೇ ಆವೃತ್ತಿಯಲ್ಲಿ ನವದೆಹಲಿಯ ಟಾಲ್ಕಟೋರ ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅವಕಾಶ ಪಡಿತಾರೆ ಈ ಸಂವಾದದಲ್ಲಿ ಮೈಸೂರಿನ ವಿದ್ಯಾರ್ಥಿನಿಯರು ಭಾಗಿಯಾಗಿ ಮೋದಿ ಜೊತೆ ಮಾತನಾಡಲಿದ್ದಾರೆ ತ್ರಿವಿದ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ನೂರ ಹದಿನೈದನೇ ದಿನೋತ್ಸವಕ್ಕೆ ಶ್ರೀಮಠದಲ್ಲಿ ಸಕಲ ಸಿದ್ಧತೆ ನಡೆದಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಇಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಶ್ರೀಮಠಕ್ಕೆ ಆಗಮಿಸಿ ಶಿವಕುಮಾರ ಸ್ವಾಮೀಜಿ ಗದ್ದುಗೆ ದರ್ಶನ ಪಡೆಯಲಿದ್ದಾರೆ ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರ ವ್ಯಾಪಾರಕ್ಕೆ ವಿರೋಧ ಮತ್ತು ಮುಸ್ಲಿಮರ ಹಲಾಲ್ ಕಟ್ ಮಾಂಸ ನಿಷೇಧದ ಕೂಗು ದಟ್ಟವಾಗಿ ಕೇಳಿ ಬರ್ತಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲೇ ಹಿಂದೂ ಮುಸ್ಲಿಂ ಬಾಂಧವ್ಯ ಸಾರೋ ಜಾತ್ರೆ ಒಂದು ಬೀದರ್ ತಾಲೂಕಿನ ಅಷ್ಟೂರು ಎಂಬ ಕುಗ್ರಾಮವೊಂದರಲ್ಲಿ ನಡೆದಿದೆ ದಾರ್ಶನಿಕ ವ್ಯಕ್ತಿ ವಚನಕಾರ ಅಲ್ಲಮ್ಮ ಪ್ರಭು ಅವರ ಹೆಸರಲ್ಲಿ ನಡೆಸೋ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಸಹೋದರತ್ವ ಸಾರಲಾಗಿದೆ ಹಿಂದೂಗಳು ಅಲ್ಲಮ್ಮ ಪ್ರಭು ದೇವರು ಅಂತ ಪೂಜಿಸೋ ಹಾಗೂ ಮುಸ್ಲಿಮರು ಶಾ ವಲಿ ದೇವರು ಅಂತ ಪ್ರಾರ್ಥಿಸೋ ಈ ದೇವರ ಜಾತ್ರೆ ಹಿಂದೂ ಮುಸ್ಲಿಮರ ಸಹಯೋಗದಲ್ಲಿ ನಡೆಯುತ್ತೆ ಎರಡೂ ಧರ್ಮೀಯರಿಂದ ಪೂಜೆ ಪ್ರಸಾದ ವಿತರಣೆ ಭಜನೆ ಪ್ರವಚನಗಳು ಅದ್ಭುತವಾಗಿ ನಡೆಯುತ್ತವೆ ಜಾತಿ ಮತ ಪಂಥಭೇದ ಭಾವ ಇಲ್ಲದೆ ಎಲ್ಲಾ ಧರ್ಮೀಯರು ಕೂಡ ಪಾಲ್ಗೊಳ್ಳೋದೆ ಜಾತ್ರೆಯ ಒಂದು ವೈಶಿಷ್ಟ್ಯವಾಗಿದೆ ಇನ್ನು ಮುಂದೆ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳ ಬದಲು ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಕೇಂದ್ರಗಳಿಗೆ ಪ್ರವಾಸ ಮಾಡುವುದಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲೆ ಗೌಡಹಳ್ಳಿಯಲ್ಲಿ ನಡೆದ ಧಾರ್ಮಿಕ ಸಭೆಯ ನಂತರ ಮಾತನಾಡಿದ ಅವರು ಇನ್ಮುಂದೆ ಗ್ರಾಮಾಂತರ ಜನರ ಸಮಸ್ಯೆಯನ್ನ ಆಲಿಸಿ ಅವರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತೇನೆ ರಾಜ್ಯದಲ್ಲಿ ನೂರಕ್ಕೆ ನೂರರಷ್ಟು ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಯಾರು ಏನೇ ಹೇಳಿದ್ರು ಬಿ ಜೆ ಪಿ ನೂರ ಮೂವತ್ತರಿಂದ ನೂರ ನಲವತ್ತು ಸೀಟು ಗೆಲ್ಲೋದು ನಿಶ್ಚಿತವಾಗಿದೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಮೂಲಕ ಪಕ್ಷ ಸಂಘಟಿಸ್ತೇವೆ ಅಂತ ಹೇಳಿದ್ದಾರೆ ಇಸ್ಲಾಂ ಈ ಜಗತ್ತಿಗೆ ಅಂಟಿದ ಅತೀ ದೊಡ್ಡ ಶಾಪ ಮನುಷ್ಯನ ಊಹೆಗೂ ನಿಲುಕದ ಬರ್ಬರತೆ ಹಿಂಸೆ ಕ್ರೌರ್ಯ ಭಯೋತ್ಪಾದನೆಯೇ ಅವರ ಘನ ಇತಿಹಾಸ ಅಂತ ಉತ್ತರ ಕನ್ನಡ ಲೋಕಸಭಾ ಸಂಸದ ಅನಂತ್ ಕುಮಾರ್ ಹೆಗಡೆ ಪುನರುಚ್ಚರಿಸಿದ್ದಾರೆ ಇಸ್ಲಾಂನ ಅತ್ಯಂತ ಅಸಹಿಷ್ಣುತೆ ಮತೀಯತೆ ಖಂಡಿಸಿ ಮುಸ್ಲಿಮರ ನಿಯೋಗವನ್ನ ವಾಪಸ್ ಕಳುಹಿಸಿದ ಪೇಜಾವರ ಶ್ರೀಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು ಹಾಗೂ ಧನ್ಯವಾದಗಳು ಅಂತ ತಮ್ಮ ಫೇಸ್ಬುಕ್ ಖಾತೆಯ ವಾಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೊನ್ನಾಳಿ ಬಿಜೆಪಿ ಶಾಸಕ ರೇಣುಕಾಚಾರ್ಯಗೆ ಅಪರಿಚಿತ ವ್ಯಕ್ತಿಯೊಬ್ಬ ಫೋನ್ ಕರೆ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ನಿನ್ನೆ ಬೆಳಗ್ಗೆಯಿಂದ ಅಪರಿಚಿತ ನಂಬರ್ನಿಂದ ಪದೇ ಪದೇ ಕರೆ ಬರ್ತಿತ್ತು ಸಂಜೆ ವೇಳೆಗೆ ಕಾಲ್ ರಿಸೀವ್ ಮಾಡಿದ ಶಾಸಕ ರೇಣುಕಾಚಾರ್ಯಗೆ ವ್ಯಕ್ತಿಯು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಶುರು ಮಾಡಿದ್ದು ನಾಲ್ಕೈದು ದಿನಗಳಲ್ಲಿ ನಿನ್ನ ಮತ್ತು ನಿನ್ನ ಮಗನನ್ನ ಕೊಲೆ ಮಾಡ್ತೇವೆ ಅಂತ ಬೆದರಿಕೆ ಹಾಕಿದ್ದಾನೆ ಹಿಜಾಬ್ ಮುಸ್ಲಿಂ ವ್ಯಾಪಾರಿಗಳ ನಿಷೇಧ ಹಲಾಲ್ ಕಟ್ ವಿಚಾರವಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಜನರನ್ನ ಎತ್ತಿ ಕಟ್ತಿದ್ದೀರಿ ಇಷ್ಟು ದಿನ ಇಲ್ದ ಈ ವಿಚಾರಗಳು ನೀವು ಬಂದ ಮೇಲೆ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಿ ಜೆ ಪಿ ನಾಯಕರ ಕತೆ ಏನಾಗಲಿದೆ ನೋಡ್ತಾ ಇರಿ ಅಂತ ಹೇಳಿದ್ದಾನೆ ಈ ವಿಚಾರವಾಗಿ ರೇಣುಕಾಚಾರ್ಯರವರು ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಮಂತ್ರಾಲಯ ಮಠಕ್ಕೆ ಸಾಬರು ಜಾಗ ಕೊಟ್ಟಿದ್ದು ಎಂಬ ಸಿಎಂ ಇಬ್ರಾಹಿಂ ಹೇಳಿಕೆಗೆ ಮಂತ್ರಾಲಯದ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಬುಧವಾರ ರಾತ್ರಿ ಪ್ರತಿಕ್ರಿಯಿಸಿ ಮಠಕ್ಕೆ ಬಹು ಹಿಂದೆಯೇ ನವಾಬರು ನೀಡಿರತಕ್ಕಂಥ ಜಮೀನು ಇದಾಗಿದೆಯೇ ವಿನಃ ಈಚೆಗೆ ನಡೆದದ್ದಲ್ಲ ಅಂತ ಹೇಳಿದ್ದಾರೆ ರಾಯಚೂರು ನಗರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗಮಿಸಿದ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಸಿಎಂ ಇಬ್ರಾಹಿಂ ಅವರ ಹೇಳಿಕೆಯನ್ನ ಬೇರೆ ರೀತಿ ಅರ್ಥೈಸುವುದು ಬೇಡ ಭಾರತೀಯರೆಲ್ಲರೂ ಕೂಡ ನಾವು ಸೌಹಾರ್ದಯುತವಾಗಿ ಬಾಳ್ಬೇಕು ಎಂಬ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಇಲ್ಲ ಸಲ್ಲದ ಗಲಭೆಗೆ ಕಾರಣರಾಗೋ ಕೆಲಸ ಮಾಡದೆ ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಅಂತ ಅವರು ಹೇಳಿದ್ದಾರೆ ಸಿಎಂ ಇಬ್ರಾಹಿಂ ಅವರು ರಾಯರ ಪರಮ ಭಕ್ತರು ರಾಯರ ಬಗ್ಗೆ ಅವರಿಗೆ ಗೌರವ ಭಕ್ತಿ ಇದೆ ಅಂತ ಸ್ವಾಮೀಜಿ ಹೇಳಿದರು ರಮೇಶ್ ಕುಮಾರ್ ಇನ್ಮುಂದೆ ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಬುದ್ಧಿವಂತಿಕೆ ಏನು ಕೆಲಸ ಮಾಡುವುದಿಲ್ಲ ಶ್ರೀನಿವಾಸ್ಪುರಕ್ಕೆ ಬಂದು ನಿನ್ನ ಕತೆ ಬಿಚ್ಚಿಡ್ತೇನೆ ಹುಷಾರ್ ಅಂತ ಮಾಜಿ ಕೇಂದ್ರ ಸಚಿವ ಕೆ ಎಚ್ ಮುನಿಯಪ್ಪ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿದ ಅವರು ನನ್ನ ತಾಳ್ಮೆಗೂ ಕೂಡ ಒಂದು ಕೊನೆ ಇರುತ್ತೆ ನಾನು ಎಷ್ಟು ಅಂತ ಸಹಿಸಿಕೊಳ್ಳಿ ಚುನಾವಣೆಗೆ ಇನ್ನು ಮುನ್ನೂರ ಅರವತ್ತೈದು ದಿನಗಳು ಬಾಕಿ ಇದ್ದು ಮುಂದಿನ ದಿನಗಳಲ್ಲಿ ನಾನೇನು ಅನ್ನೋದನ್ನ ತೋರಿಸ್ತೇನೆ ಅಂತ ಸವಾಲನ್ನ ಹಾಕಿದ್ರು ಇದು ನಿರೂಪಕಿ ಅನುಶ್ರೀ ಕನ್ನಡ ಮನೋರಂಜನಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಗುರುತು ಸಂಪಾದಿಸಿಕೊಂಡಿದ್ದಾರೆ ಅನುಶ್ರೀ ತಾಯಿಯ ಆರೈಕೆಯಲ್ಲಿ ಬೆಳೆದ ಮಗಳು ಅವರಿಗೆ ತಂದೆ ಇಲ್ಲ ಎಂದೇ ಎಲ್ರೂ ನಂಬಿಕೊಂಡಿದ್ರು ಆದ್ರೆ ಈಗ ತಾನು ನಿರೂಪಕಿ ಅನುಶ್ರೀಯ ತಂದೆ ಅಂತ ಹೇಳಿಕೊಂಡು ವ್ಯಕ್ತಿಯೊಬ್ಬರು ಪ್ರತ್ಯಕ್ಷವಾಗಿದ್ದಾರೆ ತಮ್ಮ ಹೆಸರು ಸಂಪತ್ ಕುಮಾರ್ ಅಂತ ಹೇಳಿಕೊಂಡಿರೋ ಇವರು ತಾವು ಅನುಶ್ರೀಯ ತಂದೆ ಅಂತ ಹೇಳಿದ್ದು ಅದಕ್ಕೆ ಪೂರಕವಾಗಿ ಅನುಶ್ರೀರವರ ಕೆಲವು ಬಾಲ್ಯದ ಚಿತ್ರಗಳನ್ನ ತೋರಿಸಿದ್ದಾರೆ ಪಾರ್ಶ್ವವಾಯುವಿಗೆ ತುತ್ತಾಗಿ ಪ್ರಸ್ತುತ ಬೆಂಗಳೂರಿನ ಮಾದನಾಯಕನಹಳ್ಳಿಯ ಅಭಯ ಆಸ್ಪತ್ರೆಯಲ್ಲಿ ದಾಖಲಾಗಿರೋ ಸಂಪತ್ ಕುಮಾರ್ ನನ್ನ ಕೊನೆಯ ದಿನಗಳಲ್ಲಾದರೂ ಮಗಳು ಬಂದು ನನ್ನನ್ನು ನೋಡ್ಲಿ ಅಂತ ಹೇಳಿದ್ದಾರೆ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಬುಧವಾರ ರಾತ್ರಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರೋಚಕ ಗೆಲುವು ಸಾಧಿಸಿತು ಟಾಸ್ ಗೆದ್ದ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಆಯ್ದುಕೊಂಡಿತು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡೋ ಅವಕಾಶ ಪಡೆದ ಶ್ರೇಯಸ್ ಅಯ್ಯರ್ ನೇತೃತ್ವದ ಕೆಕೆಆರ್ ತಂಡವು ರನ್ ಗಳಿಸುವುದಕ್ಕೆ ತಿಣುಕಾಡಿತು ಆರ್ಸಿಬಿ ಬೌಲರ್ಗಳ ಕರಾರುವಕ್ಕೂ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋದ ಕೆಕೆಆರ್ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನೂರ ಇಪ್ಪತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಸುಲಭ ಗೆಲುವಿನ ಗುರಿ ಬೆನ್ನತ್ತಿದ್ದ ಆರ್ ಸಿ ಬಿ ಆರಂಭದಲ್ಲಿಯೇ ಆಘಾತ ಅನುಭವಿಸಿತು ಬಳಿಕ ಚೇತರಿಸಿಕೊಂಡು ಆಡಿ ಗುರಿ ಮುಟ್ಟುವ ತನಕ ಹೋರಾಟ ನಡೆಸಿ ಇಪ್ಪತ್ತನೇ ಓವರ್ನ ಎರಡು ಚೆಂಡಿದಲ್ಲಿ ಗೆಲುವಿನ ನಗೆ ಬೀರಿತು ಇದು ಇವತ್ತಿನ ಟಾಪ್ ನ್ಯೂಸ್ ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಎಲ್ರಿಗೂ ನಮಸ್ಕಾರ ಪ್ರಜಾಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು